ರಾಜ್ಯಕ್ಕೆ 3454 ಕೋಟಿ ಬರ ಪರಿಹಾರವನ್ನು ಸುಪ್ರೀಂ ಕೋರ್ಟ್ ಕೊಡಿಸಿದೆ ವಿನಃ ಮೋದಿ ಕರುಣಿಸಿದ್ದು ಖಂಡಿತವಾಗಿಯೂ ಅಲ್ಲ. BJP 100 ಸಲ ಸುಳ್ಳು ಹೇಳಿದರೂ ಅದು ಸತ್ಯವಾಗಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ಶರಣು ಚಕ್ರಸಾಲಿ. 8 ತಿಂಗಳಿಂದ ಕರ್ನಾಟಕಕ್ಕೆ ಚಿಕ್ಕ ಕಾಸಿನ ಬರ ಪರಿಹಾರವನ್ನು ನೀಡದೆ ಸತಾಯಿಸುತ್ತಿದ್ದ ಮೋದಿ ಸರ್ಕಾರ ಸುಪ್ರೀಂ ಕೋರ್ಟ್ ಚಾಟಿ ಬೀಸುತ್ತಿದ್ದಂತೆ ಎಚ್ಚೆತ್ತುಕೊಂಡು ಶನಿವಾರ ಅಂದರೆ April 27 3454 ಕೋಟಿ ಬರ ಪರಿಹಾರವನ್ನು ರಾಜ್ಯಕ್ಕೆ ಬಿಡುಗಡೆ ಮಾಡಿದೆ. NDRF ನಿಯಮದಂತೆ ರಾಜ್ಯ ಸರ್ಕಾರ ಕೇಳಿದ್ದು 18,171 ಕೋಟಿ, ಆದರೆ ಬಿಡುಗಡೆ ಆಗಿರುವ ಹಣ 1/4 ಭಾಗಕ್ಕೂ ಕಡಿಮೆ ಇದೆ. ಆದರೆ ಇದೇ ಸಂಗತಿಯನ್ನು ಮಹಾನ್ ಸಾಧನೆ ಎಂಬಂತೆ ಕರ್ನಾಟಕದ BJP ರಾಜ್ಯದ ಎದುರು ಬಿಂಬಿಸುತ್ತಿದೆ. ಇದಕ್ಕೆ BJP ನಾಯಕರು ಧ್ವನಿಗೂಡಿಸಿ ಮೋದಿಗೆ ಬಹುಪರಾಕ್ ಹೇಳಿ ಅಭಿನಂದನೆಯನ್ನೇ ಸಲ್ಲಿಸುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದ್ದರಿಂದ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಬರ ಪರಿಹಾರ ಬಿಡುಗಡೆಗೊಳಿಸಿದೆ. ಇಂತಹ ಸತ್ಯ ಜಗಕ್ಕೆ ಗೊತ್ತಿದ್ದರೂ ಕೂಡ ಚುನಾವಣೆಗಾಗಿ BJP ನಾಯಕರು ಆತ್ಮವಂಚನೆ ಮಾಡಿಕೊಂಡು ರಾಜ್ಯದಲ್ಲಿ ತೀವ್ರ ಬರ ಇದ್ದರೂ ಕೂಡ ರಾಜ್ಯ ಸರ್ಕಾರ ನಿರ್ಲಕ್ಷಿಸಿ ತಡವಾಗಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಇದರ ನಡುವೆ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಅನುಮತಿ ಪಡೆದು ಸಂಕಷ್ಟ ಕಾಲದಲ್ಲೂ ಕರ್ನಾಟಕದ ಜನರ ಪರವಾಗಿ ಮೋದಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂದು BJP ನಾಯಕರು ಮೋದಿಯನ್ನು ಹೊಗಳುತ್ತಿದ್ದಾರೆ. ಸತ್ಯದ ತಲೆಯ ಮೇಲೆ ಹೊಡೆದಂತೆ ಸುಳ್ಳು ಹೇಳುವುದನ್ನು BJPಯಿಂದಲೇ ಬಹುಶಃ ಕಲಿಯಬೇಕೇನೋ. ವಾಸ್ತವದಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರ ಕೋರಿ ತಡವಾಗಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಎಂಬುದೇ BJPಯ ಬಹುದೊಡ್ಡ ಸುಳ್ಳು. ಮುಂಗಾರು ಬೆಳೆ ರೈತರ ಕೈ ತಪ್ಪುತ್ತಿದ್ದಂತೆ ಬರ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರ ಕಳೆದ ಸೆಪ್ಟೆಂಬರ್ ತಿಂಗಳಿಂದ ಏನು ಮಾಡಿತು, ಕೇಂದ್ರ ಸರ್ಕಾರ ಹೇಗೆ ಸ್ಪಂದಿಸಿತು ಎಂಬುದರ ಟೈಮ್ ಲೈನ್ ಹೇಳ್ತೀವಿ ನೋಡಿ. September 13, 2023 ರಾಜ್ಯದಲ್ಲಿ 195 ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಎಂದು ರಾಜ್ಯ ಸರ್ಕಾರ ಘೋಷಿಸುತ್ತೆ. ಹಾಗೆಯೇ 30,432 ಕೋಟಿ ರಾಜ್ಯದಲ್ಲಿ ನಷ್ಟವಾಗಿದೆ ಎಂದು ರಾಜ್ಯ ಸರ್ಕಾರ ಘೋಷಿಸಿದ್ದನ್ನು ನಾವು ಗಮನಿಸಬಹುದು. September 22, 2023 ಬರ ಪರಿಸ್ಥಿತಿಯ ಬಗ್ಗೆ ಸಮಗ್ರ ವರದಿ ಸಹಿತ ನೆರವು ಕೋರುವುದು, ಹಾಗೆ ರಾಜ್ಯದ ಹಸಿರು ಬರದ ಬಗ್ಗೆ ಕೇಂದ್ರಕ್ಕೆ ಯಾವ ರೀತಿ ವರದಿ ಸಲ್ಲಿಸಬೇಕು ಅಂತ ಅವತ್ತು ಸಿದ್ಧತೆ ಮಾಡಿಕೊಳ್ಳುತ್ತೆ. September 23, 2023 ಬರ ಪರಿಸ್ಥಿತಿ ಇರುವುದರಿಂದ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಡಿ ಕುಡಿಯುವ ನೀರು ಪೂರೈಕೆಗೆ 4,860 ಕೋಟಿ ನೆರವು ನೀಡಲು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮೊದಲ ಬಾರಿ ಮನವಿ ಮಾಡಿಕೊಳ್ಳುತ್ತೆ. October 5, 2023 ಕೇಂದ್ರ ತಂಡದಿಂದ 4 ದಿನಗಳ ಕಾಲ ರಾಜ್ಯ ಬರ ಅಧ್ಯಯನ ನಡೆಯುತ್ತೆ. ಅದರಲ್ಲಿ ಬಾಗಲಕೋಟೆ, ಚಿತ್ರದುರ್ಗ, ದಾವಣಗೆರೆ, ವಿಜಯನಗರ ಜಿಲ್ಲೆಗಳಲ್ಲಿ ಕೇಂದ್ರ ತಂಡ ಪ್ರವಾಸ ನಡೆಸುತ್ತೆ. ಮುಂದೆ October 25, 2023 ರಾಜ್ಯದ ರೈತರಿಗೆ ಬರ ಪರಿಹಾರ ನೀಡಲು 17,901 ಕೋಟಿ ನೀಡುವಂತೆ ಕೇಂದ್ರ ತಂಡವೇ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೆ. November 15, 2023 ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಸಿದ್ದರಾಮಯ್ಯವರು ಪತ್ರ ಬರೆದು ಕೋರಿಕೊಳ್ತಾರೆ. November 20, 2023 ರಾಜ್ಯ ಕೃಷಿ ಸಚಿವರಿಂದ ಗೃಹ ಸಚಿವರ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಉಪಸಮಿತಿ ಶಿಫಾರಸುಗಳನ್ನು ಒಳಗೊಂಡು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸುತ್ತೆ. December 19, 2023 CM ಸಿದ್ದರಾಮಯ್ಯ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡವರು ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿಯಾಗಿ ರಾಜ್ಯದ ಬರ ಸ್ಥಿತಿಯ ಬಗ್ಗೆ ವಿವರಿಸಿ ಬರ ಪರಿಹಾರ ಬಿಡುಗಡೆಗೆ ಮನವಿ ಮಾಡಿಕೊಂಡಿದ್ದಾರೆ. ಮರುದಿನ December 21 ಇದೇ ಸಿದ್ದರಾಮಯ್ಯ ಹಾಗೂ ಕೃಷ್ಣ ಬೈರೇಗೌಡವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಮನವಿ ಮಾಡಿಕೊಂಡಿದ್ದನ್ನು ನಾವು ಗಮನಿಸಬಹುದು. ನಂತರ March 24, 2024 ಕೇಂದ್ರ ಸರ್ಕಾರದ ವಿಳಂಬ ನೀತಿ ವಿರೋಧಿಸಿ ಬರ ಪರಿಹಾರ ಬಿಡುಗಡೆಗೆ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡುವಂತೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ರಾಜ್ಯ ಸರ್ಕಾರ ಏರುತ್ತೆ. ನಂತರ ಕಳೆದ April 2 ಬೆಂಗಳೂರಿನಲ್ಲಿ ನಡೆದ BJP ಕಾರ್ಯಕರ್ತರ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬರ ಪರಿಹಾರ ಕೇಳುವಲ್ಲಿ ಕರ್ನಾಟಕದಿಂದ ವಿಳಂಬವಾಗಿದೆ ಎಂಬ ಸುಳ್ಳು ಹೇಳಿಕೆಯನ್ನು ಮಾಧ್ಯಮಗಳ ಮುಂದೆ ಕೊಡ್ತಾರೆ. April 6 ಕರ್ನಾಟಕಕ್ಕೆ ಬರ ಪರಿಹಾರ ಬಿಡುಗಡೆಗೆ ವಿಳಂಬವಾಗಲು
ಕೇಂದ್ರ ಸರ್ಕಾರವಲ್ಲ, ಉನ್ನತಾಧಿಕಾರಿ ಸಭೆ ನಡೆಸಲು ಚುನಾವಣೆ ಆಯೋಗ ಅನುಮತಿ ನೀಡಿಲ್ಲ ಎಂದು ಸುಳ್ಳು ಹೇಳುವ ಮೂಲಕ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜಾರಿಕೊಳ್ತಾರೆ. ಏಪ್ರಿಲ್ 8ರಂದು 2 ವಾರಗಳಲ್ಲಿ ಪ್ರತಿಕ್ರಿಯಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡುತ್ತೆ. ಏಪ್ರಿಲ್ 22ರಂದು ಕರ್ನಾಟಕಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡಲು ಚುನಾವಣಾ ಆಯೋಗದ ಒಪ್ಪಿಗೆಯನ್ನು ಕೇಂದ್ರ ಸರ್ಕಾರ ಪಡೆಯುತ್ತೆ. ಕಾರಣ, ಸುಪ್ರೀಂ ಕೋರ್ಟ್ ಸ್ಪಷ್ಟ ಸೂಚನೆಯನ್ನು ನೀಡಿರುವುದನ್ನು ನಾವು ಗಮನಿಸಬಹುದು. ಅಗತ್ಯ ಕ್ರಮಗಳನ್ನು ಕೈಗೊಂಡು ರಾಜ್ಯ ಸರ್ಕಾರಕ್ಕೆ ನಾವು ಬರ ಪರಿಹಾರ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಆಗ ಸುಪ್ರೀಂ ಕೋರ್ಟ್ಗೆ ತಿಳಿಸುತ್ತೆ. ಅದರ ಫಲವೇ ಏಪ್ರಿಲ್ 27ರಂದು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 3,454 ಕೋಟಿ ಬರ ಪರಿಹಾರ ಬಿಡುಗಡೆಗೊಂಡಿದೆ. ಈ ಎಲ್ಲ ಟೈಮ್ಲೈನ್ ಗಮನಿಸಿದರೆ ಸುಮಾರು 8 ತಿಂಗಳುಗಳ ಕಾಲ ಬರ ಪರಿಹಾರಕ್ಕಾಗಿ ಕಾದು ರಾಜ್ಯ ಸರ್ಕಾರ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ಸನ್ನಿವೇಶವನ್ನು ಕೇಂದ್ರ ಸರ್ಕಾರವೇ ಸೃಷ್ಟಿಸಿದ್ದನ್ನು ನಾವು ಗಮನಿಸಬಹುದು. ರಾಜ್ಯದ ಮತದಾರರು ಡಬಲ್ ಎಂಜಿನ್ ಸರ್ಕಾರವನ್ನು ರಾಜ್ಯದಲ್ಲಿ ತರಲಿಲ್ಲ ಎಂಬ ಸಿಟ್ಟು ಸೇಡನ್ನು ಮೋದಿ ಸರ್ಕಾರ ಹೀಗೆ ರಾಜ್ಯದ ಮೇಲೆ ತೀರಿಸಿಕೊಳ್ತಾ ಎಂಬ ಅನುಮಾನ ಈ ವಿಳಂಬದ ನೀತಿ ಹಿಂದೆ ಸ್ಪಷ್ಟವಾಗಿ ಕಾಣುತ್ತೆ. ಕರ್ನಾಟಕದ ರೈತರ ಸಂಕಷ್ಟವನ್ನು ಕೇಂದ್ರದ ರಾಜಕೀಯ ದುರುದ್ದೇಶವನ್ನು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟ ಪರಿಣಾಮ ನಂತರ ಮೋದಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತು. ಇದರಿಂದ ಬೇರೆ ದಾರಿ ಇಲ್ಲದೆ 1 ವಾರದ ಗಡುವು ಪಡೆದುಕೊಂಡು ಈಗ ಬರ ಪರಿಹಾರವನ್ನು ರಾಜ್ಯಕ್ಕೆ ಕೇಂದ್ರ ಬಿಡುಗಡೆ ಮಾಡಿದೆ. ನಾಡಿನ ರೈತರ ಆಕ್ರೋಶ, ನಮ್ಮ ಹೋರಾಟ, ಮೋದಿ ಸರ್ಕಾರ, ಕರ್ನಾಟಕಕ್ಕೆ ಬಗೆದ ಹಸಿ ಅನ್ಯಾಯದ ಮನವರಿಕೆಯಾದ ನಂತರ ಸುಪ್ರೀಂ ಕೋರ್ಟ್ ನಮ್ಮ ರಾಜ್ಯದ ಮನವಿಯನ್ನು ಎತ್ತಿ ಹಿಡಿದು ಮೋದಿ ಸರ್ಕಾರದ ಅನ್ಯಾಯವನ್ನು ದೇಶಕ್ಕೆ ತೋರಿಸುತ್ತೆ. ಸುಪ್ರೀಂ ಕೋರ್ಟಿನ ತೀರ್ಪಿನ ಫಲವಾಗಿ ಇಂದು ಬಿಡುಗಡೆಯಾದ ಪರಿಹಾರವನ್ನು ನರೇಂದ್ರ ಮೋದಿಯವರ ಸಾಧನೆ ಎಂದು ಬಿಂಬಿಸುತ್ತಿರುವ BJPಗೆ ಯಾವ ನಾಚಿಕೆಯೂ ಇಲ್ಲ. ಇಂತಹ ಬಂಡತನವನ್ನು ಕನ್ನಡಿಗರು ಅಕ್ಷರಶಃ ಮೆಚ್ಚುವುದಿಲ್ಲ. BJPಗೆ ಚುನಾವಣೆಯಲ್ಲಿ ಪಾಠ ಕಲಿಸದೆ ಬಿಡುವುದಿಲ್ಲ. ಮೋದಿ ಮತ್ತು ಅವರ BJPಗೆ ಕರ್ನಾಟಕದ ಬಗೆಗೆ ನಿಜವಾಗಿಯೂ ಕಾಳಜಿ ಇದ್ದರೆ ತೆರಿಗೆ ಹಂಚಿಕೆಯಲ್ಲಿ ಆಗುತ್ತಿರುವ ಅನ್ಯಾಯವನ್ನು ಮೊದಲು ಸರಿಪಡಿಸಲಿ. ಈ ಅನ್ಯಾಯದ ವಿರುದ್ಧವೂ ಕರ್ನಾಟಕ ನ್ಯಾಯಾಲಯದ ಕದ ತಟ್ಟಬೇಕೇನೋ? ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಕರ್ನಾಟಕದ ಪರವಾಗಿ ತೀರ್ಪು ನೀಡಬೇಕೇನೋ? ಸುಪ್ರೀಂ ತೀರ್ಪನ್ನು ಪಾಲಿಸುವುದು ಮೋದಿ ಸರ್ಕಾರದ ಸಾಂವಿಧಾನಿಕ ಕರ್ತವ್ಯ. ಈ ಕರ್ತವ್ಯ ಪಾಲನೆಯನ್ನೇ ಕರ್ನಾಟಕಕ್ಕೆ ಮಾಡುವ ಮಹಾ ಉಪಕಾರ ಎಂದು ನಗಾರಿ ಬಾರಿಸುವ BJPಯ ಬಂಡತನಕ್ಕೆ ಇತಿಮಿತಿಯೇ ಇಲ್ಲ. 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿರುವ ವಿಶೇಷ ಅನುದಾನ, ಕೆರೆಗಳ ಸಂರಕ್ಷಣೆ ಮತ್ತು ಫೆರಿಫರಲ್ ರಿಂಗ್ ರೋಡ್ಗೆ ಶಿಫಾರಸಾದ ಅನುದಾನ, ಹಾಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಬಜೆಟ್ನಲ್ಲಿಯೇ ಅನುದಾನ ಘೋಷಿಸಲಾಗಿದೆ. ತನ್ನ ಮಾತನ್ನು ತಾನೇ ಮೋದಿ ನಡೆಸಿಕೊಡುತ್ತಿಲ್ಲ. ಇದಕ್ಕಾಗಿ ಮತ್ತೆ ರಾಜ್ಯ ಸುಪ್ರೀಂ ಕೋರ್ಟ್ನ ಬಾಗಿಲು ಬಡಿಯುವ ಮುನ್ನವೇ ಅನುದಾನ ಬಿಡುಗಡೆ ಮಾಡಲಿ. ಆಗ ರಾಜ್ಯ BJP ನಾಯಕರಿಗೆ ರಾಜ್ಯದಲ್ಲಿ ಎದೆಯೆತ್ತಿ ಓಡಾಡುವ, ಬೆನ್ನು ಚಪ್ಪರಿಸಿಕೊಳ್ಳುವ ನಿಜವಾದ ಅವಕಾಶ ಸಿಕ್ಕಿತು. ಇದೀಗ 3,454 ಕೋಟಿ ರೂಪಾಯಿ ಬರ ಪರಿಹಾರ ಸುಪ್ರೀಂ ಕೊಡಿಸಿದ್ದೇ ವಿನಃ ಮೋದಿ ಕರುಣಿಸಿದ್ದು ಖಂಡಿತವಾಗಿಯೂ ಅಲ್ಲ. 100 ಸಲ BJP ಸುಳ್ಳು ಹೇಳಿದರೂ ಅದು ಸತ್ಯವಾಗುವುದಿಲ್ಲ. ಇಂತಹ ಕಟು ಸತ್ಯವನ್ನು BJP ಇನ್ನಾದರೂ ಅರ್ಥ ಮಾಡಿಕೊಳ್ಳಲಿ. ಜನರ ಕಣ್ಣಿಗೆ ಮೋದಿ ಎಂಬ ಬೂದಿಯನ್ನು ಎರಚುವುದನ್ನು BJP ರಾಜ್ಯದಲ್ಲಿ ಕೈಬಿಡಲಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.